ದೊಡ್ಡ ಪ್ರಮಾಣದಲ್ಲಿ ಕೇಸ್ಗಳನ್ನು ಪತ್ತೆ ಮಾಡಿ ಒಟ್ಟು 66 ಅಪರಾಧಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ತುಂಬ ದೊಡ್ಡದಾದ ಕೇಸ್ಗಳು ಇದೆ. ಮೊನ್ನೆ ತಾನೇ ಒಂದು 2 ವೀಲರ್ ಮೇಲೆ ಯಾವುದು 21 ಲ್ಯಾಕ್ಸ್ ರುಪೀಸನ್ನು ಯಾರು ಕಿತ್ಕೊಂಡು ಹೋಗಿದ್ದರು ಕೇಸ್ ಕೂಡ ಇದರಲ್ಲಿ ಇದೆ. ತಕ್ಷಣವೇ ನಾವು ಅದನ್ನು ಪತ್ತೆ ಹಚ್ಚಿ ನಮ್ಮ ಸ್ಪೆಷಲ್ ಸ್ಕ್ವಾಡ್ ಡಿಸಿಪಿ ನಾರ್ತ್ ಸುರೇಶ್ ಅವರ ನೇತೃತ್ವದಲ್ಲಿ ಬಂದು ಸ್ಪೆಷಲ್ ಟೀಮ್ ಅದನ್ನು ಪತ್ತೆ ಹಚ್ಚಿ ಎಲ್ಲ ಇಂಟ್ಯಾಕ್ಟ್ ಆಗಿ ಕೇಸ್ ರಿಕವರಿ ಮಾಡಿದ್ದಾರೆ. ಎಲ್ಲ ಕಾರ್ಯಾಚರಣೆಯಲ್ಲಿ ಟೋಟಲ್ ನಾನು ಹೇಳೋದು ಅಂದರೆ ಒಂದು ಮರ್ಡರ್ ಫಾರ್ ಗೇನ್, ಮೂರು ಜನ ಅಪರಾಧಿಗಳು ಅರೆಸ್ಟ್ ಆಗಿದ್ದಾರೆ. ರಾಬರಿ ಸುಲಿಗೆ 3 ಪ್ರಕರಣಗಳು, ಅದರಲ್ಲಿ 11 ಜನ ಅರೆಸ್ಟ್ ಆಗಿದ್ದಾರೆ. ಅದೇ ಥರ ಸರಗಳ್ತಾನ ಮಗಿಂಗ್, ಅದರಲ್ಲಿ 7 ಕೇಸ್ ಪತ್ತೆ ಆಗಿದೆ, 4 ಜನ ಅಸಮಿಯವರು ಅರೆಸ್ಟ್ ಆಗಿದ್ದಾರೆ. ಮನೆ ಕಳ್ತಾನ ಒಂದು ಸುಮಾರು 17 ಕೇಸ್ ಇದೆ, 14 ಜನ ಅರೆಸ್ಟ್ ಆಗಿದ್ದಾರೆ. ಅದೇ ಥರ ವಾಹನ ಕಳ್ತಾನ ಸುಮಾರು 57 ಗಾಡಿಗಳು 2 ವೀಲರ್ ಮತ್ತು 4 ವೀಲರ್ ಸೇರಿ, ಅದರಲ್ಲಿ 14 ಜನ ಅಸಾಮಿ ಸೇರಿದ್ದಾರೆ. ಇನ್ನೂ ಇತರಗಳು ಸುಮಾರು 13 ಕೇಸ್ ಇದೆ, ಅದರಲ್ಲಿ 18 ಜನ ಅಸಾಮಿಗಳು ಇದ್ದಾರೆ. ಸೊ ಒಟ್ಟು 99 ಅಂದರೆ 99 ಇನ್ನೂ 99 100 ಕ್ರಾಸ್ ಆಗಬೇಕಾಗಿತ್ತು, 199 ನಾವು ಸಿಕ್ಕಾಗ್ತಿದೆ. ಸೊ ಟೋಟಲ್ 66 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಪ್ರಾಪರ್ಟಿ ರಿಕವರ್ಡ್ ನಗದು ಹಣ 20,63,200 ರೂಪಾಯಿಗಳು ಕ್ಯಾಶ್. ಚಿನ್ನಾಭರಣ ಒಟ್ಟು ತೂಕ 2 ಕೆಜಿ 635 ಗ್ರಾಮ್ ಅಂದರೆ ಆಲ್ಮೋಸ್ಟ್ 2.5 ಕೆಜಿ ಮೇಲೆ ಚಿನ್ನ ವ್ಯಾಲ್ಯೂ ಇರೋದು 71 ಲಕ್ಷ ಮೇಲೆ, ಕರೆಕ್ಟಾಗಿ 71,55,200. ಮತ್ತೆ ಹೇಳಿದಾಗೆ 40 ದ್ವಿಚಕ್ರ ವಾಹನಗಳು 2 ವೀಲರ್ಸ್ ಟೋಟಲ್ ವ್ಯಾಲ್ಯೂ 14,75,000. ಆಮೇಲೆ 1 3 ವೀಲರ್ 15,4 ಚಕ್ರ 4 ವೀಲರ್ಸ್ ಅದಕ್ಕೆ ಸುಮಾರು 79,000 ಜಾಸ್ತಿ ಆಗುತ್ತೆ. ಒಂದು ಲ್ಯಾಪ್ಟಾಪ್ ಸಾರಿ ಲಕ್ಷ 79 ಲಕ್ಷ ಲ್ಯಾಪ್ಟಾಪ್ ಒಂದು, ಆಮೇಲೆ 23 ಮೊಬೈಲ್ಗಳು, ಆಮೇಲೆ ಇನ್ನು ಇತರ ವಸ್ತುಗಳು ಇದೆ ಎಲ್ಲ ನೀವು ನೋಡಿದ್ದಾರೆ. ಈಗ ಟಿವಿ ಇದೆ, ಬೇರೆ ಎಲ್ಲ ನೀವು ನೋಡ್ತಾ ಇದ್ದಾರೆ. ಸೊ ಒಟ್ಟು ಪ್ರಾಪರ್ಟಿ ಆಗಿದೆ ಅಂದರೆ ವ್ಯಾಲ್ಯೂ 2,01,000. ಇದು ಭಾಳ ದೊಡ್ಡ ಪ್ರಮಾಣದ ಒಂದು ರಿಕವರಿ ಇದೆ. ಥ್ಯಾಂಕ್ ಯು.